ಇವತ್ತು ರಾಯಚೂರು ಮಧ್ಯದಲ್ಲಿರುವಂತ ಕರ್ನಾಟಕದ ಹೃದಯ ಭಾಗ. ಹೃದಯ ಗಟ್ಟಿ ಇದ್ರೆ, ಹೃದಯ ಚೆನ್ನಾಗಿದ್ರೆ ಇಡೀ ದೇಹ ಚೆನ್ನಾಗಿರ್ತದೆ. ರಾಯಚೂರು ಇವತ್ತು ನಮಗೆ ಯಾಕೆ ಹೃದಯ ಭಾಗ ಅಂತೇನೆಂದ್ರೆ, ಕೇವಲ ಮಧ್ಯಭಾಗ ಅಷ್ಟೇ ಅಲ್ಲ, ಇದು ನಮಗೆ ವಿದ್ಯುತ್ ಅನ್ನ ಕೊಡುವಂತ ಒಂದು ಮಹತ್ವದ ಕೇಂದ್ರ, ವಿದ್ಯುತ್ ಸಂಚಲ ಮಾಡುವಂತ ಮಹತ್ವದ ಕೇಂದ್ರ. ಹೀಗಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾವು ಕಂಕಣಬದ್ಧರಾಗಿದ್ದೇವೆ. ಇಲ್ಲಿ ಔದ್ಯೋಗೀಕರಣ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು, ಯುವಕರಿಗೆ ಕೈಗೆ ಕೆಲಸ ಸಿಗಬೇಕು. ಆ ನಿಟ್ಟಿನಲ್ಲಿ ರಾಯಚೂರಿಗೆ ವಿಶೇಷವಾಗಿರುವಂತ ಕೈಗಾರಿಕೆ ಯೋಜನೆಗಳನ್ನ ಬರುವ ತಿಂಗಳಲ್ಲಿ ನಾನು ಘೋಷಣೆಯನ್ನ ಮಾಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಅಲ್ಲದೆ ನಾನು ಈ ಸಂಕಲ್ಪ ಯಾತ್ರೆ ಅಂತಿಮಗೊಂಡಾಗ ಇದು ವಿಜಯ ಯಾತ್ರೆಯಾಗಿ ಪರಿವರ್ತನೆ ಆಗ್ತದೆ, ಇದು ಬರೆದಿಟ್ಕೊಳ್ಳಿ. ಕಾಂಗ್ರೆಸ್ನವರು ಏನ್ ಕನಸು ಕಾಣ್ತಾ ಇದ್ದಾರೆ, ಅವ್ರ ಕನಸು ಕನಸಾಗೆ ಉಳಿತದೆ. ಕರ್ನಾಟಕದ ಜನ ಈಗಾಗಲೇ ಕಾಂಗ್ರೆಸ್ ಆಡಳಿತವನ್ನ ನೋಡಿದ್ದಾರೆ. ಸ್ವಾಮಿ, ನಮಗೆ ಭ್ರಷ್ಟಾಚಾರ ಬಗ್ಗೆ ಪಾಠ ಹೇಳ್ತೀರಾ? ನಿಮ್ದು ಪೊಲೀಸ್ ರಿಕ್ರೂಟ್ಮೆಂಟ್ ಆಯ್ತು, ಅದರಲ್ಲಿ ಕ್ವಶನ್ ಪೇಪರ್ನ ಒಬ್ಬ ಡಿಐಜಿನೇ ಲೀಕ್ ಮಾಡಿದ್ರು, ಇಂಕ್ವೈರಿ ಆಯ್ತು, FIR ಆಯ್ತು, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳಿಲ್ಲ. ಕೈ ಬಿಟ್ರಿ, ಅವ್ರನ್ನ ರಿಟೈರ್ ಆಗಕ್ ಕೈ ಬಿಟ್ರಿ. ನಮ್ಮಲ್ಲಿ ಆದಾಗ ADGP ಇರ್ಬೋದು, ಯಾರೇ ಇರ್ಬೋದು, ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡಿರುವಂತ ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರೂ ರಾಜ್ಯ ಇದ್ರೆ ಅದು ಕರ್ನಾಟಕ BJP ಸರ್ಕಾರ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ನಮ್ಮ ತಾಕತ್, ಇದು ನಮ್ಮ ನಿಲುವು ಬಂಧುಗಳೇ. ಟೀಚರ್ ರಿಕ್ರೂಟ್ಮೆಂಟ್ ಅರ್ಜಿ ಕೊಡದವ್ರಿಗೆ ನೌಕರಿ ಕೊಟ್ಟಿದ್ದಾರೆ, ಇದು ನೌಕರಿ ಭಾಗ್ಯ. ಇವರದು ಭ್ರಷ್ಟ ನೌಕರಿ ಭಾಗ್ಯ ಕಾಂಗ್ರೆಸ್ನವ್ರು ಕೊಟ್ಟಿರುವಂತಹದ್ದು. ದಿಂಬು ಬಿಡ್ಲಿಲ್ಲಲ್ರಿ.